ನಾವು ಈಗ ಜೀವಿಸುತ್ತಿರುವ ಯುಗವನ್ನ ಕಲಿಯುಗ ಅಂತ ಕರೀತಾರೆ ನಾಲ್ಕು ಯುಗಗಳಲ್ಲಿ ಕೊನೆ ಯುಗ ಈ ಕಲಿಯುಗ ಇದನ್ನು ಶಾಪಗ್ರಸ್ತ ಯುಗ ಅಂತ ಕೂಡ ಕರೀತಾರೆ ಯಾವಾಗ ಕಲಿಯುಗ ಪರಾಕಾಷ್ಟೆಗೆ ಸೇರಿಕೊಳ್ಳುತ್ತೋ ಆಗ ಭೂಮಿ ಮೇಲೆ ಧರ್ಮ ನಶಿಸಿ ಹೋಗುತ್ತೆ ಆ ಸಮಯದಲ್ಲಿ ಮಹಾವಿಷ್ಣು ಕಲ್ಕಿ ರೂಪದಲ್ಲಿ ಅವತಾರವನ್ನು ತಾಳಿ ಕಲಿಯುಗವನ್ನು ಕೊನೆಗೊಳಿಸಿ ಧರ್ಮಯುಗವನ್ನು ಸ್ಥಾಪನೆ ಮಾಡುತ್ತಾನೆ ಅಂತ ನಮ್ಮ ಹಿಂದೂ ಧರ್ಮಗಳ ಮತಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಇದೆ ಆದರೆ ಮುಂಬರುವ ಕಾಲ ಅಂದ್ರೆ ಈಗಿನ ಕಲಿಯುಗ ಹೇಗಿರುತ್ತೆ ಅಂತ ಆ ಶ್ರೀಕೃಷ್ಣ ಮಹಾಭಾರತದ ಕಾಲದಲ್ಲೇ ಹೇಳಿದ್ದಾನೆ ಅದೇ ರೀತಿ ಶ್ರೀಕೃಷ್ಣ ಭಗವಾನರು ಕಲಿಯುಗಕ್ಕೆ ಸಂಬಂಧಪಟ್ಟ ಐದು ಕಹಿ ವಿಷಯಗಳನ್ನು ಹೇಳಿದ್ದಾರೆ ಅವು ಈಗಿನ ಕಲಿಯುಗದಲ್ಲಿ ಕಾಣಿಸುತ್ತಿವೆ ಆ ಐದು ರಹಸ್ಯ ವಿಷಯಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಆದ್ದರಿಂದ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮಹಾಭಾರತದ ಕಾಲದಲ್ಲಿ ಜೂಜಿನಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ ಪಾಂಡವರು ವನವಾಸಕ್ಕೆ ಹೋಗಬೇಕಾಗಿ ಬರುತ್ತೆ ಈ ರೀತಿ ವನವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಶ್ರೀಕೃಷ್ಣನನ್ನು ಭೇಟಿಯಾಗಿ ಜೂಜಿನಲ್ಲಿ ರಾಜ್ಯವನ್ನು ಕಳೆದುಕೊಂಡು ಈಗ ದ್ರೌಪದಿ ಜೊತೆ ಸೇರಿ ನಾವು ಐದು ಜನ ಸಹೋದರರು ವನವಾಸಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಶ್ರೀಕೃಷ್ಣನ ಹತ್ತಿರ ಆಶೀರ್ವಾದವನ್ನು ಪಡೀತಾರೆ ಆನಂತರ ವನವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಪಾಂಡವರು ಮುಂಬರುವ ಕಾಲ ಅಂದರೆ ಕಲಿಯುಗ ಹೇಗಿರುತ್ತೆ ಅಂತ ಶ್ರೀಕೃಷ್ಣನ ಹತ್ತಿರ ಕೇಳ್ತಾರೆ ಅಂದರೆ ಆ ಕಾಲದಲ್ಲಿ ಜನರು ಹೇಗಿರ್ತಾರೆ ಅವರ ಆಲೋಚನೆಗಳು ಹೇಗಿರುತ್ತೆ ಮತ್ತು ಮೋಕ್ಷ ಹೇಗೆ ಲಭಿಸುತ್ತೆ ಅಂತ ಕೇಳ್ತಾರೆ ಇದನ್ನು ಕೇಳಿದ ಶ್ರೀಕೃಷ್ಣ ಭಗವಾನರು ಪಾಂಡವರ ಜೊತೆ ಈ ರೀತಿ ಹೇಳ್ತಾರೆ ನೀವು ಮೊದಲು ವನವಾಸಕ್ಕೆ ಹೋಗಿ ಅಲ್ಲಿ ನಿಮಗೆ ಏನೇ ಕಾಣಿಸಿದರೂ ನನಗೆ ಬಂದು ಹೇಳಿ ಆಗ ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಶ್ರೀಕೃಷ್ಣನು ಹೇಳಿದಂತೆ ಪಾಂಡವರು ವನವಾಸಕ್ಕೆ ಹೋಗ್ತಾರೆ ಈ ರೀತಿ ಅರಣ್ಯ ಮಾರ್ಗದಲ್ಲಿ ಹೋಗುವಾಗ ತುಂಬ ವಿಚಿತ್ರವಾದ ಸನ್ನಿವೇಶಗಳನ್ನು ನೋಡ್ತಾರೆ ಈ ರೀತಿ ವನವಾಸವನ್ನು ಪೂರ್ತಿ ಮಾಡಿ ಶ್ರೀಕೃಷ್ಣನ ಹತ್ತಿರ ಬರ್ತಾರೆ ಆದರೆ ಈ ಬಾರಿ ಪಾಂಡವರ ಮುಖದಲ್ಲಿ ಅಯೋಮಯ ಕಾಣಿಸುತ್ತೆ ಆಗ ಶ್ರೀಕೃಷ್ಣನು ಪಾಂಡವರನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಎಂತಹ ಪ್ರಶ್ನೆ ಇದ್ದರೂ ನೀವು ಯಾವ ದೃಶ್ಯಗಳನ್ನು ನೋಡಿದ್ದರೂ ಅದನ್ನು ನನ್ನ ಹತ್ತಿರ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಆ ಮಾತುಗಳನ್ನು ಕೇಳಿದ ಪಾಂಡವ ಸಹೋದರರಾದ ಧರ್ಮಕುಮಾರ ಯುಧಿಷ್ಠಿರ ಕೈಗಳನ್ನು ಜೋಡಿಸಿ ಏ ಕೃಷ್ಣ ಅರಣ್ಯದಲ್ಲಿ ನಮ್ಮ ಆಲೋಚನೆಗಳು ನಾವು ನೋಡಿದ ದೃಶ್ಯಗಳ ಮೇಲೆಯೇ ಇದೆ ನಾನು ಅರಣ್ಯದಲ್ಲಿ ಒಂಟಿಯಾಗಿ ಹೋಗುವಾಗ ಅಲ್ಲಿ ಎರಡು ಸೊಂಡಿಲಗಳಿರುವ ಆನೆ ಕಾಣಿಸುತ್ತೆ ಆನೆಗೆ ಎರಡು ಸೊಂಡಿಲಗಳು ಏಕೆ ಇದೆ ಅನ್ನೋ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಆನಂತರ ಅರ್ಜುನ ನಾನು ಅರಣ್ಯದಲ್ಲಿ ಒಂದು ಪಕ್ಷಿ ರೆಕ್ಕೆಗಳ ಮೇಲೆ ವೇದಗಳನ್ನು ಬರೆದಿರುವುದನ್ನು ನೋಡಿದೆ ಆದರೆ ಆ ಪಕ್ಷಿ ಸತ್ತ ಮಾಂಸವನ್ನು ಏಕೆ ತಿನ್ನುತ್ತಿದೆ ಅರ್ಜುನನ ನಂತರ ಭೀಮನು ಅರಣ್ಯದಲ್ಲಿ ಒಂದು ಹಸು ಆಗ ತಾನೇ ಹುಟ್ಟಿದದನ್ನ ಕರುವನ್ನು ಗಟ್ಟಿಯಾಗಿ ತನ್ನ ನಾಲಿಗೆಯಿಂದ ಸವರುತ್ತಿದೆ ಆ ಕಾರಣದಿಂದ ಕರು ದೇಹದಿಂದ ರಕ್ತ ಬರುತ್ತೆ ಅದನ್ನು ನೋಡಿ ಒಬ್ಬ ತಾಯಿ ತನ್ನ ಮಗುವನ್ನು ಈ ರೀತಿ ಏಕೆ ಮಾಡ್ತಿದೆ ಅಂತ ಆಶ್ಚರ್ಯಪಟ್ಟೆ ನಂತರ ಶ್ರೀಕೃಷ್ಣನು ಸಹದೇವನನ್ನು ನೀನು ಅರಣ್ಯದಲ್ಲಿ ಏನು ನೋಡಿದೆ ಅಂತ ಕೇಳ್ತಾನೆ ಆಗ ಸಹದೇವರು ನಾನು ಅರಣ್ಯದಲ್ಲಿ ಒಂದೇ ಕಡೆ ತುಂಬ ಬಾವಿಗಳಿರೋದನ್ನು ನೋಡಿದೆ ಆದರೆ ಇಲ್ಲಿ ಆಶ್ಚರ್ಯ ಏನು ಅಂದರೆ ಹತ್ತಿರದಲ್ಲಿ ಇದ್ದ ಎಲ್ಲ ಬಾವಿಗಳಲ್ಲಿ ನೀರು ಇದೆ ಆದರೆ ಮಧ್ಯದಲ್ಲಿ ಇರುವ ಬಾವಿಯಲ್ಲಿ ನೀರು ಇಲ್ಲ ಅದು ತುಂಬ ಆಳ ಇದೆ ಆದರೂ ಅದರಲ್ಲಿ ನೀರು ಇಲ್ಲ ಇದು ಹೇಗೆ ಸಾಧ್ಯ ನಂತರ ನಕುಲ ನಾನು ಅರಣ್ಯದಲ್ಲಿ ಹೋಗುತ್ತಿರುವಾಗ ಪರ್ವತದಿಂದ ಒಂದು ದೊಡ್ಡ ಕಲ್ಲು ಬಂಡೆ ಉರುಳುತ್ತಾ ಬರುತ್ತೆ ಆಗ ಅನೇಕ ಮರಗಿಡಗಳು ಅದಕ್ಕೆ ಅಡ್ಡ ಸಿಗುತ್ತೆ ಆದರೂ ಅದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಆ ಕಲ್ಲು ಬಂಡೆ ಒಂದು ಚಿಕ್ಕ ಗಿಡವನ್ನು ಸ್ಪರ್ಶಿಸಿದ ನಂತರ ನಿಂತು ಹೋಗುತ್ತೆ ಈ ರೀತಿ ಪಾಂಡವ ಸಹೋದರರು ತಾವು ಅರಣ್ಯದಲ್ಲಿ ನೋಡಿದ ವಿಷಯಗಳನ್ನು ಶ್ರೀಕೃಷ್ಣ ಭಗವಾನರ ಹತ್ತಿರ ಹೇಳ್ತಾರೆ ನಂತರ ಶ್ರೀಕೃಷ್ಣ ಭಗವಾನರು ಯುಧಿಷ್ಠಿರನ ಹತ್ತಿರ ಈ ರೀತಿ ಹೇಳ್ತಾರೆ ನೀವು ಹೇಳಿದ ರೀತಿ ಎರಡು ಸೊಂಡಿಲಗಳಿರುವ ಆನೆಯನ್ನು ನೋಡಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ಯಾರು ಒಂದು ಮಾತನ್ನು ಹೇಳಿ ಇನ್ನೊಂದನ್ನು ಮಾಡ್ತಾರೋ ಅವರೇ ಕಲಿಯುಗವನ್ನು ಪಾಲಿಸುತ್ತಾರೆ ಅವರ ಮನಸ್ಸಿನಲ್ಲಿ ಒಂದಿರುತ್ತೆ ಆದರೆ ಅವರು ಮಾಡೋ ಕೆಲಸನೇ ಬೇರೆ ಅಂದರೆ ಗೋಮುಖ ವ್ಯಾಘ್ರರ ರೀತಿ ಇರ್ತಾರೆ ಇವರು ಜನರನ್ನು ದೋಚಿಕೊಳ್ಳಲು ಇರುವ ಒಂದು ಅವಕಾಶವನ್ನು ಬಿಡುವುದಿಲ್ಲ ಕೇವಲ ಅವರ ಪ್ರಯೋಜನಗಳಿಗಾಗಿ ಮಾತ್ರ ಯೋಚನೆ ಮಾಡ್ತಾರೆ
ನಂತರ ಶ್ರೀಕೃಷ್ಣ ಭಗವಾನನು ಅರ್ಜುನನ ಹತ್ತಿರ ಈ ರೀತಿ ಹೇಳ್ತಾರೆ, ಅರ್ಜುನ ನೀನು ಅರಣ್ಯದಲ್ಲಿ ಒಂದು ಪಕ್ಷಿಯನ್ನು ನೋಡ್ತೀಯ, ಅದರ ರೆಕ್ಕೆಗಳ ಮೇಲೆ ವೇದಗಳು ಬರೆದಿವೆ, ಆದರೆ ಅದು ಸತ್ತ ಮಾಂಸವನ್ನು ತಿಂತಿದೆ. ಇದಕ್ಕೆ ಅರ್ಥ ಏನು ಅಂದರೆ, ಕಲಿಯುಗದಲ್ಲಿ ಎಂತಹ ವ್ಯಕ್ತಿಗಳು ಇರ್ತಾರೆ ಅಂದರೆ ಅವರನ್ನು ಪಂಡಿತರು, ಬಾಬಾಗಳು, ಜ್ಞಾನಿಗಳು ಅಂತ ಕರೀತಾರೆ. ಆದರೆ ಅವರ ವರ್ತನೆ ರಾಕ್ಷಸರ ರೀತಿ ಇರುತ್ತೆ. ಅವರ ಆಲೋಚನೆಗಳೆಲ್ಲ ಹೆಣ್ಣು ಮಣ್ಣು ಹಣದ ಮೇಲೇನೆ ಇರುತ್ತೆ. ಹಣದ ಆಸೆಯಿಂದ ಏನು ಬೇಕಾದರೂ ಮಾಡಲು ಸಿದ್ಧವಾಗಿರ್ತಾರೆ. ಕೇವಲ ಕೆಲವು ಜನ ಮಾತ್ರ ನಿಜವಾದ ಜ್ಞಾನಿಗಳಾಗಿ ಇರ್ತಾರೆ. ಅಷ್ಟೇ ಅಲ್ಲ, ಕಲಿಯುಗದಲ್ಲಿ ತುಂಬ ಜನ ತಮ್ಮ ಸ್ವಂತ ಸಂಬಂಧಿಕರಿಗೆ ಮೋಸ ಮಾಡುತ್ತಾ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಅರ್ಜುನನ ನಂತರ ಶ್ರೀಕೃಷ್ಣ ಭಗವಾನರು ಭೀಮನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಭೀಮ, ಒಂದು ಹಸು ಕರುವನ್ನು ರಕ್ತ ಬರೋವರೆಗೂ ನಾಲಿಗೆಯಿಂದ ಸೌರದನ್ನು ನೋಡಿದ್ದೀಯಾ? ಅದೇ ರೀತಿ ಕಲಿಯುಗದಲ್ಲಿ ಮನುಷ್ಯ ತಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿಯನ್ನು ಬೆಳೆಸಿಕೊಳ್ತಾರೆ, ಅದರಿಂದ ತಮ್ಮ ಮಕ್ಕಳ ಅಭಿವೃದ್ಧಿ ನಿಂತು ಹೋಗುತ್ತೆ. ಒಬ್ಬರ ಮಗ ಮನೆ ಬಿಟ್ಟು ಸನ್ಯಾಸಿಯಾಗಿ ಬದಲಾಗ್ತಿದ್ದಾರೆ ಅಂದರೆ ಅವರನ್ನು ನೋಡಲು ಸಾವಿರಾರು ಜನ ಹೋಗ್ತಾರೆ. ಆದರೆ ಸ್ವಂತ ಮಗ ಸನ್ಯಾಸಿಯಾಗಿ ಬದಲಾಗ್ತಿದ್ದಾನೆ ಅಂದರೆ ತನ್ನ ಮಗ ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾನೆ ಅಂತ ಅಳ್ತಾರೆ. ಇದರ ಅರ್ಥ ಏನು ಅಂದರೆ, ಕಲಿಯುಗದಲ್ಲಿ ತಮ್ಮ ಮಕ್ಕಳಿಗೆ ತುಂಬ ಹಣವನ್ನು ಕೊಡಿಡ್ತಾರೆ, ಆದರೆ ಆ ಹಣ ಅವರಿಗೆ ಶಾಪವಾಗಿ ಬದಲಾಗುತ್ತೆ. ಎಲ್ಲ ಕಷ್ಟಗಳು ಆ ಹಣದಿಂದಲೇ ಬರುತ್ತೆ. ಇದರ ನಂತರ ಶ್ರೀಕೃಷ್ಣ ಭಗವಾನರು, ಸಹದೇವ, ನೀವು ಅರಣ್ಯದಲ್ಲಿ ನೋಡಿದ ಹಾಗೆ ಅಲ್ಲಿ ತುಂಬ ಬಾವಿಗಳು ಇರುತ್ತೆ, ಆದರೆ ಮಧ್ಯದಲ್ಲಿ ಇರುವ ಬಾವಿ ಮಾತ್ರ ಖಾಲಿಯಾಗಿ ಇರುತ್ತೆ. ಅಂದರೆ ಕಲಿಯುಗದಲ್ಲಿ ಸುತ್ತಲೂ ಧನವಂತರಿರ್ತಾರೆ, ಮಧ್ಯದಲ್ಲಿ ಬಡವರಿರ್ತಾರೆ. ಧನವಂತರು ನೀರಿನ ರೀತಿ ತಮ್ಮ ಸುಖ ಸಂತೋಷ ಆನಂದಕ್ಕಾಗಿ ನೀರಿನ ರೀತಿ ಹಣವನ್ನು ಖರ್ಚು ಮಾಡ್ತಾರೆ, ಆದರೆ ತನ್ನ ಪಕ್ಕದಲ್ಲಿರುವ ಬಡವರಿಗಾಗಿ ಅವರು ಯಾವುದೇ ಸಹಾಯ ಮಾಡೋದಿಲ್ಲ. ಒಂದು ವೇಳೆ ಆ ಬಡವ ತನ್ನ ಸ್ವಂತ ಸಂಬಂಧಿಯಾಗಿದ್ದರೂ ಅವರಿಗೆ ಸಹಾಯ ಮಾಡೋದಿಲ್ಲ. ಕಲಿಯುಗದಲ್ಲಿ ಆಹಾರ ಇರುತ್ತೆ, ಆದರೆ ಅದು ಧನವಂತರಿಗೆ ಸುಲಭವಾಗಿ ಸಿಗುತ್ತೆ. ಬಡವರು ಮಾತ್ರ ಪ್ರತಿದಿನ ಆಹಾರಕ್ಕಾಗಿ ಕಷ್ಟಪಡಲೇಬೇಕು. ಇದನ್ನು ಕೇಳಿದ ಸಹದೇವ ದುಃಖ ಪಡ್ತಾನೆ. ಆದರೆ ಈ ಕಹಿ ಸತ್ಯವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸಹದೇವನಿಗೂ ಗೊತ್ತು. ಇದರ ನಂತರ ಶ್ರೀಕೃಷ್ಣ ಭಗವಾನರು ನಕುಲನ ಹತ್ತಿರ ಈ ರೀತಿ ಹೇಳ್ತಾರೆ, ನೀವು ಅರಣ್ಯದಲ್ಲಿ ನೋಡಿದ ಹಾಗೆ ಪರ್ವತದಿಂದ ಒಂದು ಕಲ್ಲು ಬಂಡೆ ಉರುಳುತ್ತಾ ಅನೇಕ ಮರಗಿಡಗಳ ಮೇಲೆ ಬರುತ್ತೆ, ಆದರೆ ಅದನ್ನು ಯಾವುದೂ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಆದರೆ ಒಂದು ಚಿಕ್ಕ ಗಿಡದ ಸ್ಪರ್ಶದಿಂದ ಆ ಕಲ್ಲು ಬಂಡೆ ನಿಂತು ಹೋಗುತ್ತೆ. ಅಂದರೆ ಕಲಿಯುಗದಲ್ಲಿ ಮಾನವನ ಮೇಧಸ್ಸು ಕ್ಷೀಣಿಸುತ್ತೆ, ಅವನ ಪತನವಾಗುತ್ತೆ. ಆದರೆ ಅವನ ಪತನವನ್ನು ಧನದ ವೃಕ್ಷ ನಿಲ್ಲಿಸೋದಿಲ್ಲ. ಭಗವಂತನ ಸ್ಮರಣೆ, ಧ್ಯಾನ ಎಂಬ ಭಕ್ತಿಯ ಗಿಡವೇ ಅವನ ಪತನವನ್ನು ನಿಲ್ಲಿಸುತ್ತೆ. ಆದ್ದರಿಂದ ಕಲಿಯುಗದಲ್ಲಿ ಯಾರು ಧನದಾಹವನ್ನು ಬಿಟ್ಟು ದೇವರ ಸೇವೆಯನ್ನು ಮಾಡ್ತಾರೋ ಅವರು ಖಂಡಿತ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ದೇವರ ಸ್ಮರಣೆ ಅಂದರೆ ಪ್ರತಿದಿನ ದೇವರಿಗೆ ಪೂಜೆ ಮಾಡುತ್ತಾ ದೇವರ ಸ್ಮರಣೆ ಮಾಡುತ್ತಾ ಮನೆಯಲ್ಲಿ ಕೂರೋದು ಅಲ್ಲ. ನೀವು ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಎಲ್ಲ ವಿಷಯಗಳಲ್ಲೂ ಸದೃಢವಾಗಿ ಇರಬೇಕು. ಈಗ ತುಂಬ ಜನ ದಾನ ಮಾಡೋದನ್ನು ಪಬ್ಲಿಸಿಟಿಗಾಗಿ ಯೂಸ್ ಮಾಡ್ತಿದ್ದಾರೆ, ಆದರೆ ಅದು ದಾನ ಅಲ್ಲ. ನಾವು ಬಲಗೈಯಲ್ಲಿ ಮಾಡಿದ ದಾನ ನಮ್ಮ ಎಡಗೈಗೆ ಗೊತ್ತಾಗಬಾರ್ದು, ಅದೇ ನಿಜವಾದ ಧರ್ಮ ಕೂಡ. ಕಾಯಕವೇ ಕೈಲಾಸ ಅನ್ನೋದೇ ನಿಜವಾದ ಧರ್ಮ. ಶ್ರೀಕೃಷ್ಣ ಭಗವಾನರು ಹೇಳಿದ ಈ ಐದು ವಿಷಯಗಳು ಈಗ ಈ ಕಲಿಯುಗದಲ್ಲಿ ನಡೀತಾನೇ ಇವೆ. ಅವುಗಳನ್ನು ನಾವು ಪ್ರತಿದಿನ ನೋಡ್ತಾನೇ ಇದ್ದೀವಿ. ರಾಜಕೀಯ ನಾಯಕರು ತುಂಬ ಭರವಸೆಗಳನ್ನು ಕೊಡ್ತಾರೆ, ಆದರೆ ಅದ್ಯಾವುದು ನಡೆಯೋದಿಲ್ಲ. ಅದೇ ರೀತಿ ಸ್ವಂತ ಸಂಬಂಧಿಕರು ಹಣಕ್ಕಾಗಿ ಕಿತ್ತಾಡೋದನ್ನು ನಾವು ಖಂಡಿತ ನೋಡಿರ್ತೀವಿ. ತಮ್ಮ ಮಕ್ಕಳಿಗಾಗಿ ಕೋಟ್ಯಾಂತರ ರೂಪಾಯಿ ಕೂಡಿಡುವ ಧನವಂತರನ್ನು ಕೂಡ ನಾವು ನೋಡೇ ಇದ್ದೀವಿ. ನಾನು ದೇವರು, ನಾನು ಬಾಬಾ ಅಂತ ಹೇಳುವ ಕಾಮ ಬಾಬಾಗಳನ್ನು ಕೂಡ ನಾವು ನೋಡಿದ್ದೀವಿ. ಈ ರೀತಿ ಇವೆಲ್ಲ ವಿಷಯಗಳು ಈ ಕಲಿಯುಗದಲ್ಲಿ ನಡೀತಾನೇ ಇವೆ. ಒಂದಲ್ಲ ಒಂದು ದಿನ ಇವೆಲ್ಲ ಪರಾಕಾಷ್ಠೆಗೆ ಸೇರಿಕೊಂಡಾಗ ಖಂಡಿತ ಆ ಕಲ್ಕಿ ಬಂದೇ ಬರ್ತಾನೆ. ಅವನು ಕುದುರೆ ಮೇಲೆ ಬರ್ತಾನೋ ಅಥವಾ ಆಕಾಶದಿಂದ ಉಲ್ಕೆ ಮೇಲೆ ಬರ್ತಾನೋ ಗೊತ್ತಿಲ್ಲ. ಒಂದು ವೇಳೆ ಅವನು ಬಂದರೆ ಖಂಡಿತ ಈ ಕಲಿಯುಗ ಉಳಿಯೋದಿಲ್ಲ, ಇದು ಮಾತ್ರ ಸತ್ಯ. ಓಕೆ ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಕಾಮೆಂಟ್ ಮಾಡಿ.
ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.